ಬಾಂಗ್ಲಾದೇಶದ ವಿರುದ್ಧ ಟೀಂ ಇಂಡಿಯಾ 7 ವಿಕೆಟ್ಗಳ ಭರ್ಜರಿ ಜಯ ಗಳಿಸಿ ವಿಶ್ವಕಪ್ನ 4ನೇ ಪಂದ್ಯದಲ್ಲೂ ಕೂಡ ಗೆಲುವನ್ನು ದಾಖಲಿಸಿ ಸೆಮಿಫೈನಲ್ ಹಾದಿಯನ್ನ ಸುಗಮ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಬಾಂಗ್ಲಾದೇಶ ಬಲಿಷ್ಠ ಆರಂಭದ ಹೊರತಾಗಿಯೂ 256 ರನ್ಗಳಿಗೆ ಸೀಮಿತವಾಯಿತು. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಅತ್ಯುತ್ತಮ ಪ್ರದರ್ಶನ ನೀಡಿ ಪಂದ್ಯವನ್ನ ಗೆದ್ದುಕೊಳ್ತು. ವಿರಾಟ್ ಕೊಹ್ಲಿ ರನ್ ಚೇಸ್ ಮಾಡೋದಕ್ಕೂ ಮುಂಚೆ ರೋಹಿತ್ ಶರ್ಮಾ ಹಾಗೆ ಶುಭ್ಮನ್ ಗಿಲ್ ಉತ್ತಮ ಆರಂಭವನ್ನ ಒದಗಿಸಿಕೊಟ್ರು. ನಂತರದಲ್ಲಿ ರನ್ ಚೇಸ್ ಮಾಡೋದಕ್ಕೆ ಮುಂದಾದ ವಿರಾಟ್ ಕೊಹ್ಲಿ 48ನೇ ಏಕದಿನ ಶತಕವನ್ನು ಗಳಿಸಿ ವಿಶ್ವ ದಾಖಲೆಯನ್ನ ಮಾಡಿದ್ರು. ಈ ಹಂತದಲ್ಲಿ ವಿರಾಟ್ ಕೊಹ್ಲಿಗೆ ಜೊತೆಯಾದಂತಹ ಕೆಎಲ್ ರಾಹುಲ್ ವಿರಾಟ್ ಕೊಹ್ಲಿ ಸೆಂಚುರಿ ಗಳಿಸೋದಕ್ಕೋಸ್ಕರ ತಮ್ಮ ಸ್ಕೋರಿಂಗ್ ಅನ್ನ ನಿಧಾನ ಮಾಡಿಕೊಂಡ್ರು. ಒಂದು ಹಂತದಲ್ಲಿ ಭಾರತಕ್ಕೆ ಗೆಲ್ಲೋದಕ್ಕೆ 20 ರನ್ಗಳು ಬೇಕಿದ್ದಾಗ ವಿರಾಟ್ ಕೊಹ್ಲಿಗೂ ಕೂಡ ತಮ್ಮ ಸೆಂಚುರಿ ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ 20 ರನ್ ಬೇಕಾಗಿತ್ತು. ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ 100 ರನ್ ಗಳಿಸೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡಲಾಯಿತು ಅನ್ನೋದನ್ನ ಕೆಎಲ್ ರಾಹುಲ್ ಅವರೇ ರಿವೀಲ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಏಕದಿನ ಸೆಂಚುರಿಯ ಮೈಲುಗಲ್ಲನ್ನ ತಲುಪೋದಕ್ಕೆ ರಾಹುಲ್ ಖುಷಿ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಸಿಂಗಲ್ಸ್ ನಿರಾಕರಿಸೋದು ಯಾರ ಐಡಿಯಾ ಆಗಿತ್ತು ಅನ್ನೋ ಪ್ರಶ್ನೆಗೆ ಕೆಎಲ್ ರಾಹುಲ್ ಉತ್ತರ ಕೊಟ್ಟಿದ್ದಾರೆ. ಆಕ್ಚುಲಿ ವಿರಾಟ್ ಕೊಹ್ಲಿಗೆ ನಾನೇ ಇದನ್ನ ಸಜೆಸ್ಟ್ ಮಾಡಿದೆ ಅಂತ. ಆದ್ರೆ ವಿರಾಟ್ ಕೊಹ್ಲಿ ಅವರು ಇದು ವರ್ಲ್ಡ್ ಕಪ್ ಮ್ಯಾಚ್, ಈ ತರ ಮಾಡಿದ್ರೆ ನಾನು ಸೆಲ್ಫಿಶ್ ಆಗ್ತೀನಿ, ಪ್ರಾಬ್ಲಮ್ ಆಗುತ್ತೆ, ಬೇಡ ಅಂತ ಹೇಳಿದ್ರು. ಆದ್ರೆ ನಾನೇ ಅವರಿಗೆ ಸಿಂಗಲ್ಸ್ ತಗೊಳ್ಳೋದು ಬೇಡ, ಇನ್ನು ತುಂಬಾ ಓವರ್ಸ್ ಇದೆ, ಈಸಿಯಾಗಿ ಪಂದ್ಯವನ್ನ ಗೆಲ್ತೀವಿ, ಏನು ಪ್ರಾಬ್ಲಮ್ ಆಗೋದಿಲ್ಲ, ನೀವು ಸ್ಟ್ರೈಕ್ ನಲ್ಲೇ ಇದ್ದು ಆಡಿ ಅಂತ ನಾನೇ ಅವರಿಗೆ ಹೇಳ್ದೆ ಅನ್ನೋ ಮಾತನ್ನ ಕೆಎಲ್ ರಾಹುಲ್ ಅವರೇ ರಿವೀಲ್ ಮಾಡಿದ್ದಾರೆ. ಒಟ್ಟಾರೆ ವಿರಾಟ್ ಕೊಹ್ಲಿ 48ನೇ ಶತಕವನ್ನ ಪೂರೈಸೋದಕ್ಕೆ ಕೆಎಲ್ ರಾಹುಲ್ ಅವರ ಕೊಡುಗೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಕೆಎಲ್ ರಾಹುಲ್ ಅವರ ಈ ತ್ಯಾಗಮಯ ಗುಣಕ್ಕೆ ಅನೇಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರಾಟ್ ಅಭಿಮಾನಿಗಳು ಕೂಡ ಸಖತ್ ಖುಷಿಯಲ್ಲಿದ್ದು ಕೆಎಲ್ ರಾಹುಲ್ ಅವರ ತ್ಯಾಗದ ಮನೋಭಾವಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತಿದ್ದಾರೆ.